ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸೂಪ್ ಮೋಮ್ ಫ್ರೇಯಾ ಇತ್ತೀಚೆಗೆ ನನಗೆ ಒಬ್ಬರು ಕಮೆಂಟಲ್ಲಿ ಕೇಳಿದರು ಪ್ರೆಗ್ನೆನ್ಸಿಯಲ್ಲಿ ನಾನ್ ಈಟೇಬಲ್ ಕ್ರೇವಿಂಗ್ಸ್ ಅಂದರೆ ಕೆಲವು ಗರ್ಭಿಣಿಯರಿಗೆ ಮಣ್ಣು ಮರಳು ಸ್ಲೇಟ್ ಪೆನ್ ಪೆನ್ಸಿಲ್ ಸೋಪ್ ತಲೆ ಕೂದಲು ಪೇಸ್ಟ್ ಟೂತ್ ಪೇಸ್ಟ್ ಈ ರೀತಿಯೆಲ್ಲ ತಿನ್ನುವಂಥ ಆಸೆ ಆಗ್ತಾ ಇರುತ್ತೆ ಅದರ ಬಗ್ಗೆ ತಿಳಿಸ್ಕೊಡಿ ಅಂತ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಗರ್ಭಿಣಿಯರಿಗೆ ಈ ರೀತಿ ನಾನ್ ಈಟೇಬಲ್ ಕ್ರೇವಿಂಗ್ಸ್ ಬಯಕೆ ಬರಲಿಕ್ಕೆ ಕಾರಣ ಏನು ಇದರ ಸೂಚನೆ ಏನು ಈ ರೀತಿ ಕಂಡು ಬಂದಾಗ ಅವರು ತಿನ್ಬಹುದಾ ತಿನ್ಬಾರ್ದ ಎಷ್ಟು ತಿನ್ಬಹುದು ತಿನ್ಬಾರ್ದು ಆಮೇಲೆ ಏನು ಮಾಡಬೇಕು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡು ಇವಾಗ ವಿಡಿಯೋವನ್ನು ಶುರು ಮಾಡೋಣ ಮೊದಲನೇದಾಗಿ ನಿಮಗೆ ಅನಿಸ್ಬೋದು ಪ್ರೆಗ್ನೆನ್ಸಿಯಲ್ಲಿ ಗರ್ಭಿಣಿಯರಿಗೆ ಸ್ವಲ್ಪ ಖಾರ ತಿನ್ನುವಂಥ ಆಸೆ ಆಗೋದನ್ನು ಕೇಳಿದ್ದೀನಿ ಅಥವಾ ಸ್ವಲ್ಪ ಸ್ವೀಟ್ ತಿನ್ನುವಂಥ ಆಸೆ ಆಗೋದನ್ನು ಕೇಳಿದ್ದೀನಿ ಅಥವಾ ನೀವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೋದು ಈ ರೀತಿ ನಿಮಗೆ ಉದಾಹರಣೆಗೆ ಇವಾಗ ನಿಮಗೆ ಪಾನಿಪುರಿ ತಿನ್ನುವಂಥ ಆಸೆ ಆಗ್ತಾ ಇದ್ರೆ ಪಾನಿಪುರಿ ತಿನ್ನೋ ತನಕ ನಿಮಗೆ ಸಮಾಧಾನ ಇರೋದಿಲ್ಲ ತಿಂದ ಆದಮೇಲೆ ನಿಮಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಏನೋ ನನ್ನ ಒಂದು ಆಸೆ ಪೂರೈಕೆ ಆಯಿತು ಅಂತ ನಿಮಗೆ ಸಮಾಧಾನ ಆಗುತ್ತೆ ಅದೇ ರೀತಿ ಕೆಲವು ಗರ್ಭಿಣಿಯರಿಗೆ ಒಂದು ಸಲ ಒಂದು ಸ್ಲೇಟ್ ತಿನ್ನುವಂಥ ಆಸೆ ಆಗ್ತಾ ಇದ್ರೆ ಅಥವಾ ಪೆನ್ಸಿಲ್ ತಿನ್ನುವಂಥ ಆಸೆ ಆಗ್ತಾ ಇದ್ದರೆ ಅವರು ಹೋಗಿ ಅದನ್ನು ತಿನ್ನೋ ತನಕ ಅವರಿಗೆ ಸಮಾಧಾನ ಸಿಗೋದಿಲ್ಲ ತಿಂದ ಆದಮೇಲೇ ಅವರಿಗೆ ಕೂಡ ಒಂದು ಆಸೆ ಪೂರೈಕೆ ಆಯಿತು ಈ ರೀತಿ ಸಮಾಧಾನ ಸಿಗುತ್ತೆ ಸೊ ಈ ರೀತಿ ಒಂದು ವೇಳೆ ನಿಮಗೆ ನಾನ್ ಈಟೆಬಲ್ ಕ್ರೇವಿಂಗ್ಸ್ ಆಗ್ತಾ ಇದ್ರೆ ಇದನ್ನು ಆಲ್ಮೋಸ್ಟ್ ನಾರ್ಮಲ್ ಅಂತ ಹೇಳ್ಬೋದು ಬಟ್ ಇದನ್ನು ನಾರ್ಮಲ್ ಅಂತ ಹೇಳಿದರೂ ಕೂಡ ಇದನ್ನು ನಿಮ್ಮಷ್ಟಕ್ಕೆ ನೀವೇ ಹಾಂ ಈ ರೀತಿ ನಾರ್ಮಲ್ ನಾನು ತಿನ್ಬಹುದು ಅಂತ ನಿಮ್ಮಷ್ಟಕ್ಕೆ ನೀವೇ ಇಟ್ಕೊಂಡು ಕುತ್ಕೊಳ್ಬೇಡಿ ಇದನ್ನು ಬೇರೆಯವ್ರ ಜೊತೆ ಶೇರ್ ಮಾಡಿ ನಿಮಗೆ ಏನೆಲ್ಲ ಮನಸ್ಸಲ್ಲಿ ಫೀಲ್ ಆಗುತ್ತೆ ಅದನ್ನು ಡಾಕ್ಟ್ರ್ ಹತ್ರ ಹೋಗಿ ತಿಳಿಸೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಈ ರೀತಿ ಅನ್ಇಟೇಬಲ್ ಕ್ರೇವಿಂಗ್ಸ್ ನಾನ್ ಈಟೆಬಲ್ ಕ್ರೇವಿಂಗ್ಸನ್ನು ಮೆಡಿಕಲ್ ಟರ್ಮ್ಸಲ್ಲಿ ಪೈಕಾ ಎಂದು ಕರೀತಾರೆ ಪಿ ಐ ಸಿ ಎ ಇದನ್ನು ಪೈಕ ಅಂತ ಕರೀತಾರೆ ಈ ರೀತಿ ಕ್ರೇವಿಂಗ್ಸನ್ನು ಈ ರೀತಿ ಬಯಕೆಯನ್ನು ಯೂಶ್ವಲ್ ಸಣ್ಣ ಮಕ್ಕಳಲ್ಲಿ ಕೂಡ ಕಾಣ್ ಕಾಣಲಿಕ್ಕೆ ಸಿಗುತ್ತೆ ಆ್ಯಂಡ್ ಈವನ್ ಗರ್ಭಿಣಿಯರಲ್ಲಿ ಕೂಡ ಕಾಣಲಿಕ್ಕೆ ಸಿಗುತ್ತೆ ಒಂದು ವೇಳೆ ನೀವು ಗರ್ಭಿಣಿಯಾಗಿದ್ದು ಈ ರೀತಿ ನಾನ್ ಇಟೇಬಲ್ಸ್ ಯಾವುದು ಕೂಡ ಇರ್ಬೋದು ಮಣ್ಣು ಮರಳು ಗೊಬ್ಬರ ಅಥವಾ ಇದ್ದಿಲು ಚಾರ್ಕೋಲ್ ಅಂತ ಹೇಳ್ತೇವೆ ಮರದ ತುಂಡು ಈ ರೀತಿ ಎಲ್ಲ ಈ ರೀತಿ ಫೀಲ್ ಆಗ್ತಾ ಇದ್ರೆ ಡಾಕ್ಟರ್ ಹತ್ರ ಓಪನ್ ಆಗಿ ಮಾತಾಡಿ ನನಗೆ ಈ ರೀತಿ ತಿನ್ನುವಂಥ ಆಸೆ ಆಗ್ತಾ ಇರುತ್ತೆ ಯಾವುದೇ ರೀತಿಯ ಮುಜುಗರ ಇಟ್ಕೊಳ್ಬೇಕಂತ ಇಲ್ಲ ಯಾಕೆಂದರೆ ಡಾಕ್ಟರ್ಗೆ ಕೂಡ ಗೊತ್ತಿದೆ ಈ ರೀತಿ ಪ್ರೆಗ್ನೆನ್ಸಿಯಲ್ಲಿ ಕೆಲವು ಗರ್ಭಿಣಿಯರಿಗೆ ಆಗುತ್ತೆ ಅಂತ ಹಾಗಾಗಿ ಯಾವುದೇ ಮುಜುಗರ ಇಟ್ಕೊಳ್ಳೋದೇ ಡಾಕ್ಟರ್ ಹತ್ರ ಹೋಗಿ ಶೇರ್ ಮಾಡಿ ಬಟ್ ನೀವು ಶೇರ್ ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಯಾವುದೇ ಕಾರಣಕ್ಕೂ ಡಾಕ್ಟರಿಂದ ಆಗಲಿ ಮುಚ್ಚಿಡಬೇಡಿ ಇವಾಗ ಇದು ಬಂದು ನೀವು ಏನು ಮಾಡಬೇಕು ಅಂತ ಡಾಕ್ಟರ್ ನಿಮಗೆ ಚೆಕ್ ಮಾಡಿ ಬೇಕಾದ ಟ್ರೀಟ್ಮೆಂಟ್ ಅಥವಾ ಟ್ಯಾಬ್ಲೆಟ್ ಆಗಿರ್ಬೋದು ಕೊಡ್ತಾರೆ ಇವಾಗ ನಿಮ್ಮ ಮನೆಗೆ ಬಂದಿದ್ದೀರಾ ಡಾಕ್ಟರ್ ಹತ್ರ ಶೇರ್ ಮಾಡಿದ್ದೀರಾ ಟ್ರೀಟ್ಮೆಂಟ್ ಕೂಡ ಡಾಕ್ಟರ್ ನಿಮಗೆ ಕೊಟ್ಟಿದ್ದಾರೆ ಈ ಟೈಮಲ್ಲಿ ನಿಮಗೆ ಶುರು ಶುರುವಿಗೆ ಸ್ವಲ್ಪ ಅನಿಸ್ಬೋದು ಹೋಗಿ ತಿನ್ನೋಣ ತಿನ್ನೋಣ ಅಂತ ಅನಿಸ್ಬೋದು ಈ ರೀತಿ ನೀವು ತಿನ್ನು ನಿಮಗೆ ಅನಿಸಿದ್ರೆ ನೀವು ಏನು ಮಾಡ್ಬೋದು ನಿಮ್ಮ ಆ ಒಂದು ಥಿಂಕಿಂಗ್ ಬರುವಾಗ ಟಿ ವಿ ನೋಡ್ಬೋದು ಬುಕ್ಸ್ ಓದ್ಬೋದು ಅಥವಾ ಸ್ವಲ್ಪ ವಾಕಿಂಗ್ ಮಾಡ್ಬೋದು ಸಣ್ಣ ಪುಟ್ಟ ಕುಕ್ಕಿಂಗ್ ಮಾಡ್ಬೋದು ಸೊ ಈ ರೀತಿ ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡಿ ಆ ತಿನ್ನುವುದರ ಜೊತೆಗೆ ಅದರ ಬಗ್ಗೆ ಜಾಸ್ತಿ ತಿಂಕ್ ಮಾಡಲಿಕ್ಕೆ ಹೋಗಬೇಡಿ ಅಥವಾ ಬಾಯಿಯಲ್ಲಿ ಸಣ್ಣ ತುಂಡು ಬೆಲ್ಲ ಕೂಡ ಇಟ್ಕೊಂಡು ನೀವು ಚೂ ಮಾಡ್ಬೋದು ಅಥವಾ ಒಂದು ಚೂಯಿಂಗಮ್ ಇಟ್ಕೊಳ್ಬೋದು ಚಾಕ್ಲೇಟ್ ಸಣ್ಣ ಪುಟ್ಟ ಬಾಯಿಯಲ್ಲಿ ಚಾಕ್ಲೇಟ್ ಇಟ್ಕೊಂಡು ಚೂ ಮಾಡ್ಬೋದು ಸೊ ಅದರಿಂದ ನಿಮಗೆ ಏನಾಗುತ್ತೆ ನಿಮ್ಮ ಅದರ ಬಗ್ಗೆ ತಿಂಕಿಂಗ್ ಹೋಗೋದಿಲ್ಲ ಸೊ ಅದರಿಂದ ನಿಮ್ಮ ಥಿಂಕಿಂಗ್ ಡೈವರ್ಟ್ ಆಗುತ್ತೆ ಸೊ ಹಾಗಾಗಿ ಪ್ರೆಗ್ನೆನ್ಸಿಲಿ ನಿಮಗೆ ಈ ರೀತಿ ಆಸೆ ಆಗ್ತಾ ಇದ್ರೆ ಡಾಕ್ಟ್ರ್ ಹತ್ರ ಹೋಗಿ ತಿಳಿಸೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಈ ರೀತಿ ನೀವು ಮಣ್ಣು ಮರಳು ಅಥವಾ ಸ್ಲೇಟ್ ಪೆನ್ ಪೆನ್ಸಿಲ್ ಕೆಲವರಿಗೆ ಈವನ್ ಗ್ಲಾಸ್ ತಿನ್ನುವಂತ ಕೂಡ ಆಸೆ ಆಗ್ತಾ ಇರುತ್ತೆ ಈ ರೀತಿ ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ಹಾನಿಯಾಗೋ ಚಾನ್ಸಸ್ ಇದೆ ನಿಮಗೆ ಮತ್ತು ನಿಮ್ಮ ಮಗುವಿಗೆ ನಿಮ್ಮ ಮಗುವಿನ ಗ್ರೋತ್ ಕೂಡ ಕರೆಕ್ಟ್ ರೀತಿಯಲ್ಲಿ ಆಗೋದಿಲ್ಲ ಮಗುನ ವೇಟ್ ಕರೆಕ್ಟ್ ರೀತಿಯಲ್ಲಿ ಇಂಪ್ರೂವ್ ಆಗೋದಿಲ್ಲ ಆ್ಯಂಡ್ ಗಾಜಿನ ಪೀಸ್ ಎಲ್ಲ ತಿಂದರೆ ನಿಮಗೆ ಕೂಡ ತೊಂದರೆ ಆಗುವ ಚಾನ್ಸಸ್ ಇದೆ ನಿಮ್ಮ ಒಳಗೆ ಕಟ್ ಆಗೋ ಚಾನ್ಸಸ್ ಕೂಡ ಇದೆ ಎಲ್ಲ ಸೊ ಹಾಗಾಗಿ ಯಾವುದೇ ರೀತಿಯ ಮುಜುಗರ ಇಟ್ಕೊ ಡಾಕ್ಟರ್ ಹತ್ರ ಹೋಗಿ ಶೇರ್ ಮಾಡಿ ಇವಾಗ ಮೇಯ್ನ್ ಬರೋದು ಇದು ಈ ರೀತಿ ಆಗಲಿಕ್ಕೆ ಕಾರಣ ಏನು ಇದರ ಸೂಚನೆ ಏನು ಅಂತ ಕಾರಣ ಆ್ಯಕ್ಚುಲಿ ಎಕ್ಸಾಕ್ಟ್ ಕಾರಣ ಇನ್ನೂ ಕೂಡ ಇದರ ಬಗ್ಗೆ ಕರೆಕ್ಟಾಗಿ ಫೈಂಡ್ ಔಟ್ ಮಾಡಿಲ್ಲ ಬಟ್ ಡಾಕ್ಟರ್ಸ್ ಏನು ಹೇಳ್ತಾರೆ ಅಂದರೆ ಯೂಶ್ವಲಿ ಗರ್ಭಿಣಿಯರಲ್ಲಿ ವೈಟಮಿನ್ಸ್ ಆಗಿರ್ಬೋದು ಅಥವಾ ಮಿನರಲ್ಸ್ ಆಗಿರ್ಬೋದು ವಿಟಮಿನ್ ಮತ್ತು ಮಿನರಲ್ಸ್ನ ಕೊರತೆ ಬಾಡಿ ಒಳಗೆ ಇದ್ದರೆ ಈ ರೀತಿ ಆಗೋ ಚಾನ್ಸಸ್ ಇದೆ ಯಾಕೆ ಅಂದರೆ ನೀವು ಪ್ರೆಗ್ನೆಂಟ್ ಆದಮೇಲೆ ನಿಮ್ಮ ಬಾಡಿಯಲ್ಲಿ ಫುಲ್ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ನಿಮ್ಮ ಬಾಡಿ ಒಳಗೆ ಕ್ಯಾಲ್ಶಿಯಮ್ನ ಆಗಿರ್ಬೋದು ಅದು ಅಯನ್ ಕಬ್ಬಿಣ ಅಂಶದ ಆಗಿರ್ಬೋದು ಅದರೆಲ್ಲ ಕೋರಿಕೆ ಜಾಸ್ತಿ ಆಗ್ತಾ ಇರುತ್ತೆ ಒಂದು ವೇಳೆ ನಿಮ್ಮ ಒಳಗೆ ಅಷ್ಟು ಅಯನ್ನ ಅಂಶ ಇಲ್ಲದಿದ್ದರೆ ಅಷ್ಟು ಕ್ಯಾಲ್ಸಿಯಂನ ಅಂಶ ಕಡಿಮೆ ಆಗ್ತಾ ಬಂದರೆ ಈ ರೀತಿ ನಿಮಗೆ ಅನ್ಯೂ ಅನ್ಇಟೇಬಲ್ ಕ್ರೇವಿಂಗ್ಸ್ ನಾನ್ ಈಟೇಬಲ್ಸ್ ಕ್ರೇವಿಂಗ್ಸ್ ಬರಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಇದರ ಬಗ್ಗೆ ಮಾತಾಡಿ ತಕ್ಕ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು